ನೀವು ನೋಡ್ತಾ ಇದ್ದೀರಾ ನ್ಯೂಸ್ ರಂಟಿ ಕರ್ನಾಟಕ ನಾನು ಶ್ರೇಯಾಂಕ ಕುಂತಕೊಳ್ ಮುಖ್ಯಮಂತ್ರಿಯಾದ ಬಳಿಕ ಸಿಎಂ ಬಸವರಾಜ ಬೊಮ್ಮಾಯಿ ಮೊದಲ ಬಾರಿ ಬೆಳಕಾವಿಗೆ ಭೇಟಿ ನೀಡಿದ್ದಾರೆ ಆಲಮಟ್ಟಿ ಡ್ಯಾಮ್ ನಿಂದ ಹೆಲಿಕಾಪ್ಟರ್ ಮೂಲಕ ಸುವರ್ಣ ಸೌಧಕ್ಕೆ ಆಗಮಿಸಿದ ಅವರು ಕೋವಿಡ್ ನಿಯಂತ್ರಣ ಹಾಗೂ ಪ್ರವಾಹ ಪರಿಸ್ಥಿತಿಗಳ ಕುರಿತು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸುದೀರ್ಘ ಸಭೆ ನಡೆಸಿದರು ಇದೇ ಸಂದರ್ಭದಲ್ಲಿ ಚಳಿಗಾಲದ ಅಧಿವೇಶನ ಬೆಳಕಾವಿಯಲ್ಲಿ ನಡೆಸುವುದಾಗಿ ತಿಳಿಸಿದರು ನನ್ನ ಸರ್ಕಾರ ಸುವರ್ಣ ಸೌಧವನ್ನ ಒಂದು ಆಡಳಿತದ ಶಕ್ತಿ ಕೇಂದ್ರ ಆಗಿ ಮಾಡುವ ಸಲುವಾಗಿ ಬದ್ಧನಾಗಿದ್ದೇನೆ ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅಧಿವೇಶನ ಮಾಡಬೇಕು ಅನ್ನುವಂತದ್ದು ನಮ್ಮ ಸರ್ಕಾರದ ಒಂದು ಇಚ್ಛೆಯಾಗಿದೆ ಅದನ್ನ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ವಿಧಾನಸಭೆಯನ್ನ ನಾವು ನಡೆಸುತ್ತೇವೆ ಒಂದನೇದು ಎರಡನೇದು ಇಲ್ಲಿ ರೈತರು ಮತ್ತು ಎಲ್ಲರ ಅಪೇಕ್ಷೆಯಂತೆ ಶುಗರ್ ಕಮಿಷನ್ ಬೆಳಗಾಂ ಬರಬೇಕು ಅಂತ ಏನಿತ್ತು ಆ ತೀರ್ಮಾನವನ್ನ ಹೋದ ತಕ್ಷಣನೇ ಆದೇಶವನ್ನ ನಾನು ಮಾಡುತ್ತೇನೆ ಶುಗರ್ ಕಮಿಷನರ್ ಆಫೀಸ್ ಬೆಳಗಾಂಗೆ ಶಿಫ್ಟ್ ಮಾಡೋದಕ್ಕೆ ಆಜ್ಞೆಯನ್ನು ಮಾಡುತ್ತೇನೆ ಮೂರನೇದು ಒಂದು ನಿಮಿಷ ಇಲ್ಲಿ ಕೆಲವು ಇಲಾಖೆಗಳು ಇಲ್ಲಿ ಬರಬೇಕು ಅಂತ ಆಜ್ಞೆ ಮಾಡಿದ್ರೂ ಕೂಡ ಕೆಲವು ಬಂದಿಲ್ಲ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅದನ್ನು ಸಂಪೂರ್ಣವಾಗಿ ಪುನರ್ನಿಮರ್ಶಿಸಿ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜನರ ಪರವಾಗಿ ಒಂದು ಚಟುವಟಿಕೆ ಆಗಬೇಕು ಪರಿಹಾರ ಸಿಗಬೇಕು ಜನರಿಗೆ ಇದೊಂದು ಯಾವ ರೀತಿ ಬೆಂಗಳೂರು ವಿಧಾನಸಭೆ ಇದೆ ಆ ರೀತಿ ಆಗಬೇಕು ಅನ್ನುವಂಥದ್ದು ಏನಿದೆ ಅದಕ್ಕೆ ಏನು ಆಜ್ಞೆಯಾಗಿದೆ ಅದನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಕೆಲವು ಮಹತ್ವದ ಇಲಾಖೆಗಳು ಇಲ್ಲಿಂದ ಕೆಲಸ ಮಾಡೋದಕ್ಕೆ ನಾನು ಕ್ರಮಗಳನ್ನು ನಾನು ತೆಗೆದುಕೊಳ್ತೇನೆ ನೋಡಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಈ ಕೋವಿಡ್ ಸಂದರ್ಭದಲ್ಲಿ ನಮ್ದು ಏನು ನಾಮ್ಸ್ ಇದೆ ಎಷ್ಟು ಜನ ಸೇರಬೇಕು ಯಾವ ರೀತಿ ಇರಬೇಕು ಕೋವಿಡ್ ನಾಮ್ಸ್ ಏನು ಫಾಲೋ ಮಾಡಬೇಕು ಅದು ಹಬ್ಬ ಹರಿದಿನ ಇರಲಿ ಸಾರ್ವಜನಿಕ ಇರಲಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಆಗಬೇಕನ್ನುವಂಥದ್ದನ್ನು ನಾನು ಈಗಾಗಲೇ ಹೇಳಿದ್ದೇನೆ ಆ ಪ್ರಕಾರ ನಡೀತೇನೆ